ಶಾಂತವಾಗಿದ್ದ ಕರಾವಳಿ ಈಗ ಕೊತ್ತ ಕೊತ್ತ ಅಂತ ಕುದಿತಾ ಇದೆ ಹತ್ತು ದಿನದಲ್ಲಿ ಮೂವರ ತಲೆ ಉರುಳಿದೆ ಮಸೂದ್ ಆಯ್ತು ಪ್ರವೀಣ್ ಆಯ್ತು ಫಾಜಿಲ್ ನಿನ್ನೆ ರಾತ್ರಿ ಮೂವರ ಕೊಲೆ ಮಸೂದ್ ಕೊಲೆಯಲ್ಲಿ ಎಂಟು ಜನರ ಬಂಧನವಾಗಿದೆ ಇಲ್ಲಿ ತನಕ ಪ್ರವೀಣ್ ನೆಟ್ಟಾರು ಕೊಲೆಯಲ್ಲಿ ಇಬ್ಬರ ಬಂಧನ ಇಪ್ಪತ್ತಕ್ಕೂ ಹೆಚ್ಚು ಜನ ಪೊಲೀಸರು ತಗೊಂಡಿದ್ದಾರೆ ಫಾಜಿಲ್ ಹತ್ಯೆಯಲ್ಲಿ ಇಪ್ಪತ್ತೊಂದು ಶಂಕಿತರ ವಿಚಾರಣೆ ಆಗ್ತಾ ಇದೆ ಅಂದರೆ ಇಲ್ಲಿ ಯಾವುದೂ ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ ಇವರೇ ಮಾಡ್ತಾ ಮಾಡಿದ್ದಾರೆ ಅಂತ ಮಸೂದ್ ವಿಚಾರದಲ್ಲಿ ಮಾತ್ರ ಕನ್ಫರ್ಮ್ ಆಗಿದೆ ಪ್ರವೀಣ್ ಮತ್ತು ಫಾಜಿಲ್ ವಿಚಾರದಲ್ಲಿ ಆಗಿಲ್ಲ ಪೊಲೀಸರು ತಮ್ಮ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ತನಿಖೆ ನಡೀಬೇಕು ಮತ್ತೊಂದು ಕಡೆ ಇಡೀ ಜಿಲ್ಲೆಯನ್ನು ಶಾಂತ ಪರಿಸ್ಥಿತಿಗೆ ತರಬೇಕು ಇದು ಪೊಲೀಸರಿಗೆ ಇರ್ತಕ್ಕಂಥ ಅತಿ ದೊಡ್ಡ ಸವಾಲು ಇವಾಗ ಒಂದು ಪರಿಸ್ಥಿತಿ ಶಾಂತಿಗೊಳಿಸಬೇಕು ಮತ್ತೊಂದು ಕೊಲೆಯಾಗದ ರೀತಿಯಲ್ಲಿ ನೋಡ್ಕೋಬೇಕು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಈಗಲೂ ಕೂಡ ಅದು ಒಂದು ಸವಾಲು ಪೊಲೀಸರಿಗೆ ಎರಡನೇದು ಈ ಮೂರು ಕೊಲೆಗಳ ಪ್ರಕರಣದ ತನಿಖೆ ಆಗಬೇಕಲ್ಲ ಅದನ್ನೂ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಅಂತ ಹಾಗಾಗಿ ಇವತ್ತು ಫಾಜಿಲ್ ಅಂತ್ಯ ಸಂಸ್ಕಾರ ಆಯಿತು ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಭದ್ರತೆಯನ್ನು ಕೊಟ್ಟಿದ್ದರು ಬೇರೆ ಬೇರೆ ಕಡೆಯಿಂದೆಲ್ಲ ಹೆಚ್ಚುವರಿ ಪೊಲೀಸ್ ತುಕಡಿಗಳನ್ನು ಕರೆಸ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ದಕ್ಷಿಣ ಕನ್ನಡದಲ್ಲಿ ನಿಯೋಜನೆ ಮಾಡಿದ್ದಾರೆ ಪೊಲೀಸರು ಇದ್ರ ಜೊತೆಗೆ ಇದ್ರ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ಕೂಡ ಡಿ ಜಿ ಅವ್ರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡಿದ್ದಾರೆ ಮಾಡಿ ಪರಿಸ್ಥಿತಿ ಮುಂದೆ ಇದೇ ರೀತಿ ಪುನರಾವರ್ತನೆಯಾಗದ ರೀತಿ ಪುನರಾವರ್ತನೆಯಾಗದ ರೀತಿಯಲ್ಲಿ ಏನೆಲ್ಲ ಕ್ರಮ ತಗೋಬೇಕು ಯಾಕಂದರೆ ಈಗಾಗಲೇ ಸರ್ಕಾರಕ್ಕೆ ವರ್ಚಸ್ಸಿಗೆ ಕುಂದಾಗಿದೆ ಈ ಥರ ಮೂರು ಮೂರು ಕೊಲೆಗಳು ಮೊದಲ ಕೊಲೆ ಮಸೂದ್ ಕೊಲೆ ಆದಾಗಲೇ ಪೊಲೀಸರು ಎಚ್ಚೆತ್ಕೊಂಡಿದ್ದರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಎಲ್ಲರೂ ಮಾತಾಡ್ತಿರೋದು ಅದೇ ನಿಮ್ಮ ಇಂಟೆಲಿಜೆನ್ಸ್ ಎಲ್ಲಿ ಹೋಯಿತು ಏನು ಮಾಡ್ತಾ ಇದೆ ಹಾಗಾಗಿ ಸರ್ಕಾರ ಈಗ ಎಚ್ಚೆತ್ತುಕೊಂಡಂತೆ ಕಾಣುತ್ತಿದೆ ಇನ್ನೂ ಗೊತ್ತಿಲ್ಲ ಬರೀ ಮಾತಿಗೆ ಸೀಮಿತವಾಗುತ್ತಾ ಅದನ್ನು ಕಾರ್ಯರೂಪಕ್ಕೆ ತರ್ತಾರಾ ಕಾದ್ ನೋಡಬೇಕು ನಾವು ಅದರ್ವೈಸ್ ಈಗಾಗಲೇ ಬಿ ಜೆ ಪಿಗರೇ ಬಿ ಜೆ ಪಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕಾರ್ಯಕರ್ತರೇ ನಾಯಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಾಯಕರು ಕೂಡ ಪಕ್ಷದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಹಾಗಾಗಿ ತುಂಬ ಸಂದಿಗ್ಧ ಪರಿಸ್ಥಿತಿ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಇನ್ನು ವಿರೋಧ ಪಕ್ಷಗಳನ್ನಂತೂ ಕೇಳೋದೇ ಬೇಕಾಗಿಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪ್ರಿಯಾಂಕ್ ಖರ್ಗೆ ಎಲ್ಲರೂ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮಾತನಾಡ್ತಾ ಇದ್ದಾರೆ ಒಂದು ಹಂತಕ್ಕೆ ರಾಜೀನಾಮೆ ಕೊಟ್ಟು ತೊಲಗಿ ಮಾತಿದು ಗೆಟ್ ಔಟ್ ಅಂತ ಹೇಳ್ತಾರೆ ಪರಿಸ್ಥಿತಿ ಈ ರೀತಿ ಇರಬೇಕಾದ್ರೆ ಸರ್ಕಾರ ಇದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಹೆಂಗೆ ಮಾಡಬೇಕು ತಮಾಷೆ ಆಟ ಅಲ್ಲ ಇದನ್ನು ಕೇಂದ್ರ ಕೂಡ ಗಮನಿಸ್ತಾ ಇರುತ್ತೆ ಹತ್ತು ದಿವಸದಲ್ಲಿ ಮೂರು ಒಂದೇ ಜಿಲ್ಲೆಯಲ್ಲಿ ಮೂರು ಕೊಲೆ ಆಗಿದೆ ಮಸೂದ್ ಪ್ರವೀಣ್ ಫಾಜಿಲ್ ಯಾರಾದರೂ ಆಗಿರಲಿ ಕೊಲೆ ಕೊಲೆನೇ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖ್ಪಾಲ್ ಮತ್ತು ಶಶಿಧರ್ ಇಬ್ಬರು ಕೂಡ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಮೊದಲಿಗೆ ನಾನೀಗ ಸುಖ್ಪಾಲ್ ಅವ್ರನ್ನ ಮಾತನಾಡಿಸ್ತೀನಿ ಸುಖಪಾಲ್ ಸುಖ್ಪಾಲ್ ಇವತ್ತಂತೂ ವೀರಾವೇಶದ ಮಾತುಗಳನ್ನಾಡಿದ್ದಾರೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಎಲ್ಲರೂ ಕೂಡ ಮಂತ್ರಿವರ್ಯರಾಗಿ ಏನು ಕಠಿಣ ಕ್ರಮ ಒಂದು ಅದು ಮತ್ತೊಂದು ಕಡೆ ಈ ನನ್ನ ಆ ವಿಚಾರ ಇರತಕ್ಕಂಥದ್ದು ಮತ್ತೊಮ್ಮೆ ಇದು ಪುನರಾವರ್ತನೆ ಆಗಬಾರ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೊಂದೇ ಒಂದು ಕೊಲೆ ಆಗಬಾರ್ದು ಆ ನಿಟ್ಟಿನಲ್ಲಿ ಇಲಾಖೆಯ ಕ್ರಮಗಳು ಏನೇನು ಅಂತ ಅರವಿಂದ್ ಮುಖ್ಯಮಂತ್ರಿ ಆಗ್ಲಿ ಅಥವಾ ಗೃಹ ಸಚಿವರಾಗ್ಲಿ ಎಲ್ಲರೂ ಪದೇ ಪದೇ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು ಸರ್ವೇಸಾಮಾನ್ಯ ಕರಾವಳಿಯಲ್ಲಿ ಯಾವಾಗ ಈ ರೀತಿಯಾದಂಥ ಕೋಮು ದ್ವೇಷದ ಹತ್ಯೆಗಳಾಗಿತ್ತು ಆ ಸ ಪ್ರತಿ ಸಂದರ್ಭದಲ್ಲೂ ನಾವು ಕಠಿಣವಾದ ಕ್ರಮವನ್ನು ಕೈಗೊಳ್ಳುತ್ತೇವೆ ಯಾವ ಸಂಘಟನೆ ಭಾಗಿಯಾಗಿದೆ ಅದನ್ನು ನಾವು ಸಂಪೂರ್ಣವಾಗಿ ನಿಷೇಧ ಮಾಡ್ತೇವೆ ಅನ್ನುವಂಥ ಸಾಕಷ್ಟು ಹೇಳಿಕೆಗಳನ್ನು ಕೊಡ್ತಾ ಇತ್ತು ಅದರ ಅದು ಯಾವುದು ಇವತ್ತಿನವರೆಗೂ ವರ್ಕೌಟ್ ಆಗಿಲ್ಲ ಆ ಕಾರಣಕ್ಕಾಗಿ ಇಂಥ ಪ್ರಕರಣಗಳು ಪದೇ ಪದೇ ಮುಂದುವರಿತಾನೆ ಇದೆ ಈಗ ಈ ಹತ್ತು ದಿನಗಳಲ್ಲಿ ಆಗಿರುವಂಥ ಮೂರು ಬರ್ಬರ ಹತ್ಯೆಗಳೇನಿದೆ ಆ ಹತ್ಯೆಯ ಬಳಿಕ ಈಗ ಮತ್ತಷ್ಟು ಉದ್ದಿಗ್ನ ಆಗುವಂಥ ಸಾಧ್ಯತೆ ಇದೆ ಇಡೀ ಕರಾವಳಿಯ ಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತಷ್ಟು ಉದ್ದಿಗ್ನ ಆಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೆಲವೊಂದು ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವುದು ಕಂಟ್ರೋಲ್ಗೆ ಬರದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆಗಲೇ ಎ ಡಿ ಜಿ ಪಿ ಅವರು ಮಾತಾಡ್ತಾ ನಾವು ಎಲ್ಲ ಕಡೆಗಳಲ್ಲಿ ಎಲರ್ಟನ್ನು ಮಾಡಿದ್ದೇವೆ ಆದರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಮಗೆ ಪೊಲೀಸರನ್ನು ಹಾಕ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ ಅನ್ನುವಂಥ ಮಾತನ್ನು ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಆದರೆ ಪೊಲೀಸರಿಗೆ ಇರುವಂಥ ಮಾಹಿತಿಯನ್ನು ಕಲೆ ಹಾಕಿ ಯಾವಾಗ ಪ್ರಕರಣಗಳು ಇಂಥ ಆಗುತ್ತೆ ಅನ್ನುವಂಥದ್ದು ಖಂಡಿತವಾಗಿಯೂ ಪೊಲೀಸರಿಗೆ ಗೊತ್ತಿದೆ ಅದು ಗೃಹ ಇಲಾಖೆಗೆ ಇಂಟೆಲಿಜೆನ್ಸಿಗೆ ಖಂಡಿತವಾಗಿ ಗೊತ್ತಿರುತ್ತೆ ಆದರೆ ಆ ಕೆಲಸಗಳನ್ನು ಮಾಡದೇ ಇರೋದರಿಂದ ಈ ರೀತಿಯಾದಂಥ ಪ್ರಕರಣಗಳು ಈಗ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ ಕಳೆದ ಹಲವಾರು ವರ್ಷಗಳ ಪ್ರಕರಣಗಳನ್ನು ಬಿಟ್ಟು ಈಗ ಕಳೆದ ಹತ್ತು ದಿನಗಳಿಂದ ಆಗಿರುವಂಥ ಪ್ರಕರಣಗಳನ್ನು ಗಮನಿಸುವುದಾದರೆ ಮಸೂದಿನ ಒಂದು ಹತ್ಯೆ ಯಾವಾಗಾಯಿತು ಆ ಸಂದರ್ಭದಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದರೆ ಪ್ರವೀಣ್ನ ಹತ್ಯೆ ಆಗೋದನ್ನು ಏನಾದರೂ ತಡೆಯಬೋದು ತ್ತು ಅಥವಾ ಈಗ ಫಾಜಿಲ್ನ ಹತ್ಯೆ ಆಗಿರುವಂಥದ್ದನ್ನು ತಡೆಯಬಹುದಿತ್ತು ಅನ್ನುವಂಥ ಅಭಿಪ್ರಾಯ ಕೇಳಿ ಬರ್ತದೆ ಇದು ಪೊಲೀಸರ ಒಂದು ಕಡೆಯಲ್ಲಿ ವೈಫಲ್ಯ ಅಂತಾನೆ ಹೇಳ್ಬೋದು ಮತ್ತೆ ಪೊಲೀಸರಿಗೆ ಈಗ ಸಾಕಷ್ಟು ಸವಾಲು ಎದುರಾಗಿರುವಂತದ್ದು ಮುಂದಿನ ದಿನಗಳಲ್ಲಿ ಈ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಮತ್ತೆ ಕೋಮು ದ್ವೇಷ ಹರಡುವ ಸಾಧ್ಯತೆ ಇರೋದ್ರಿಂದ ಅದನ್ನು ಕಂಟ್ರೋಲ್ ತರುವಂಥ ಕೆಲಸಗಳನ್ನು ಪೊಲೀಸರು ಮೊದಲಾಗಿ ಮಾಡಬೇಕು ಇನ್ನು ಈಗ ಫಾಜಿಲ್ನ ಹತ್ಯೆ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹತ್ಯೆಗಳಾಗುವಂಥ ಚಾನ್ಸಸ್ ಇರೋದ್ರಿಂದ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರು ಎಲ್ಲಾ ರೀತಿಯಾದ ಅಂತ ಕಾರ್ಯಗಳನ್ನು ಮಾಡಬೇಕು ಜೊತೆಗೆ ಈ ಎರಡು ಹತ್ಯೆಗಳು ಪ್ರವೀಣ್ ಮತ್ತೆ ಫಾಜಿಲ್ ನ ಹತ್ಯೆ ಆರೋಪಿಗಳು ಯಾರಿದ್ದಾರೆ ಪ್ರಮುಖ ಆರೋಪಿಗಳನ್ನ ಇವತ್ತಿಗೂ ಗುರುತಿಸಲಿಕ್ಕೆ ಆಗಿಲ್ಲ ಅದು ಇನ್ನಷ್ಟು ಒಂದು ದೊಡ್ಡ ಸವಾಲಾಗಿ ಇರುವಂತದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ಸುಪಾಲ್ ತಮ್ಮ ಎಲ್ಲ ಮಾಹಿತಿಗಾಗಿ